ಅಕ್ರಮ ಚಟುವಟಿಕೆಗಳು ನಡೆಸುತ್ತಿರುವ ದಂಧೆಕೋರರಿಗೆ ಎಚ್ಚರಿಕೆ ನೀಡಿದ್ದಾರೆ ಕೋಲಾರದ ನೂತನ ಎಸ್ಪಿ ಡಿ ದೇವರಾಜ್. ಗ್ರಾಮೀಣ ಭಾಗದಲ್ಲಿ ನಡೆಯುವ ಜೂಜಾಟ ಮುಕ್ತವಾಗಬೇಕು. ಎಷ್ಟೇ ಒತ್ತಡ ಬಂದರೂ ಜೂಜಾಟ ಆಡುವಿಸುವವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಅಕ್ರಮ ಮರಳು ಗಣಿಗಾರಿಕೆ ಸಂಪೂರ್ಣ ನಿಷೇಧವಾಗಬೇಕು. ಜಿಲ್ಲೆಯಲ್ಲಿ ಯಾವುದೇ ಸಂಘಟನೆ ಪ್ರತಿಭಟನೆ ಮಾಡುವ ಮುನ್ನ ಪೊಲೀಸರಿಂದ ಅನುಮತಿ ಕಡ್ಡಾಯ ಪಡೆದುಕೊಂಡಿರಬೇಕು. ಹಾಗಂತ ರಸ್ತೆಗಳಿಗೆ ಬಂದು ಪ್ರತಿಭಟನೆ ಮಾಡುವ ಹಾಗಿಲ್ಲ. ನೊಂದವರು ಮೊದಲು ನನಗೆ ದೂರು ನೀಡಿದರೆ ದೂರು ನುಳಿದ 24 ಗಂಟೆಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ. ಅದಾಗಿಯೂ ನೊಂದವರಿಗೆ ತೃಪ್ತಿ ಸಿಗಲಿಲ್ಲ ಅಂದರೆ ನಿರ್ದಿಷ್ಟ ಸ್ಥಳದಲ್ಲಿ ಪೊಲೀಸರ ಅನುಮತಿ ಪಡೆದು ಪ್ರತಿಭಟನೆ ಮಾಡಬಹುದು. ಸಾಮಾಜಿಕ ಜಾಲತಾಣದಲ್ಲಿ ದುರುಪಯೋಗ ಕುರಿತು ಕ್ರಮ ಕೈಗೊಳ್ಳಲಾಗುವುದು. ಇನ್ನೊಬ್ಬರ ತೇಜೋವಧೆ ಮಾಡುವ ಅಂಶ ಇದ್ದರೂ ಅಂತಹವರ ಮೇಲೆ ಜೊಮೊಟೊ ಕೇಸ್ ದಾಖಲಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಯಾವ ಹಳ್ಳಿಯಲ್ಲಿ ಬಾಟಲ್ ಸಿಗುತ್ತೋ ಬ್ಯಾಚ್ ನಂಬರ್ ಸಿಗುತ್ತೆ, ಆ ಬ್ಯಾಚ್ ನಂಬರ್ ಹಿಡ್ಕೊಂಡು ಯಾವ ನಾವು MSIL ಕೇಳ್ತೀವಿ, MSIL ನವರು ಹೇಳ್ತಾರೆ ಇಂಥ ಹೋಲ್ಸೇಲ್ಗೆ ಹೋಗಿದೆ, ಇಂಥ ಅಂಗಡಿಗೆ ಹೋಗಿದೆ ಅಂತ ಸೀದಾ ಅಂಗಡಿ ಮೇಲೆ ಎಕ್ಸೈಸ್ ಆ್ಯಕ್ಟಲ್ಲಿ 32ನಲ್ಲಿ FIR ಮಾಡಿ ಆ ಕ್ಯಾಶಿಯರು ಮತ್ತು ಓನರ್ ಇಬ್ಬರನ್ನ ಮೇಲೆ ಕ್ರಮ ತಗೊಂಡು ಮುಂದೆ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಆ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಏನು ಪ್ರಾವಿಷನ್ಸ್ ಇದೆ ಕಾನೂನಲ್ಲಿ ಅದಕ್ಕೂ ಕೂಡ ಪ್ರೊಸೆಸ್ ಇನಿಷಿಯೇಟ್ ಮಾಡಿ. ಐದನೇದು ಭಾಳ ಮುಖ್ಯವಾದದ್ದು ಮಿಸ್ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಸಾಮಾಜಿಕ ಜಾಲತಾಣವನ್ನು ಭಾಳ ದುರುಪಯೋಗ ಪಡ್ಕೊಳ್ಳೋದು ಅದು ಇಲ್ಲೇ ಇಲ್ಲ, ಎಲ್ಲ ಕಡೆ ಇದೆ ಅದು. ಬಟ್ ಆ್ಯಸ್ ಎ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಾನು ತಮ್ಮ ಮುಖಾಂತರ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಟ್ವಿಟರಲ್ಲಾಗಲಿ ವೈಯಕ್ತಿಕ ಅನಿಸಿಕೆಗಳನ್ನು ಹಂಚ್ಕೊಳ್ಬೋದು, ಆದರೆ ಅದು ಇನ್ನೊಬ್ಬರ ಭಾವನೆಗಳಿಗೆ ಧಾರ್ಮಿಕ ಭಾವನೆ ಇರ್ಬೋದು ವೈಯಕ್ತಿಕ ಭಾವನೆ ಇರ್ಬೋದು, ಇನ್ನೊಬ್ಬ ವ್ಯಕ್ತಿಯ ತೇಜೋವಧೆ ಮಾಡುವಂಥ ಒಂದೇ ಒಂದು ಲೈನ್ ಇದ್ದರೂ ಕೂಡ IT Act 66ನಲ್ಲಿ ಸುಮೋಟೋ ಕೇಸ್ ತೊಗೊಳ್ತೀವಿ. ನಾವು ಯಾರು ಕಂಪ್ಲೇಂಟ್ ಕೂಡ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಇದೆ, ಸೆನ್ ಪೊಲೀಸ್ ಸ್ಟೇಷನ್ಗೆ ಜೀವ ತುಂಬಿ ಅಲ್ಲಿ ಸುಮೋಟೋ ಕೇಸ್ ತೊಗೊಂಡು ಆ ಕೇಸನ್ನು ತಾರ್ಕಿಕ ಹಂತಕ್ಕೆ ಇನ್ವೆಸ್ಟಿಗೇಷನ್ನ ತೊಗೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ನಮ್ಮ ಅಧಿಕಾರಿಗಳ ಕೈಯಲ್ಲಿ ಮಾಡಿಸ್ತೇನೆ. ಯಾವುದೇ ಸಂದರ್ಭದಲ್ಲಿ ಅಕ್ರಮ ಮರಳು ಹಡ್ಡೆಗಳಿಗೆ ಸಹಿಸ್ಕೊಳ್ಳೋದಿಲ್ಲ. ನಾಳೆ ಯಾವುದೇ ಜನಸಂಪರ್ಕ ಸಭೆಯಾಗಲಿ ಯಾವುದೇ ಒಂದು ಅಧಿಕಾರಿಗಳ ಸಭೆಯಾಗಲಿ ಅಲ್ಲಿ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ನವರು ಅಕ್ರಮ ಗಣಿಗಾರಿಕೆಗೆ ಅಕ್ರಮ ಮರಳು ಗಣಿಗಾರಿಕೆಗೆ ಪೊಲೀಸ್ನವರು ಶಾಮೀಲಾಗಿದ್ದಾರೆ ಅಂತ ಒಂದೇ ಒಂದು ವರ್ಡ್ ಬರಬಾರ್ದು ಅನ್ನೋ ಮಟ್ಟಕ್ಕೆ ನಮ್ಮ ಅಧಿಕಾರಿಗಳಿಗೆ ನಡ್ಕೊಳ್ಬೇಕು ಅಂತ ನಾನು ನಿನ್ನೆ ಹೇಳಿದ್ದೀನಿ. ಅದಕ್ಕೆ ಅಂತ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಜಿಲ್ಲಾಧಿಕಾರಿಗಳು ಅದಕ್ಕೆ ಟಾಸ್ಕ್ ಫೋರ್ಸ್ ಇಟ್ಟಿರ್ತಾರೆ. ಆ ರೀತಿ ಏನಾದರೂ ದೂರುಗಳು ಬಂದಂಥ ಸಂದರ್ಭದಲ್ಲಿ ಕೂಡಲೇ ಅದರ ಮೇಲೆ ಸೂಕ್ತ ಕ್ರಮ ಮತ್ತು ಅದಕ್ಕೆ ಕೊನೆ ತಕೊಟ್ಟಿದ್ದೀನಿ ನಿನ್ನೆ. ಜಿಲ್ಲೆಯಲ್ಲಿ ಯಾವುದೇ ಪ್ರತಿಭಟನೆ ಯಾವುದೇ ಸಂಘಟನೆ ಇರ್ಬೋದು ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು, ಅಂದರೆ ಜಿಲ್ಲಾಧಿಕಾರಿಗೆ ಅರ್ಜಿ ಕೊಡಬೇಕು ಸಮಸ್ಯೆ ಇದೆ ಅಂತ. ಇಲ್ಲ ಯಾವುದಾದರೂ ಸಿಬ್ಬಂದಿ ದುರ್ವರ್ತನೆ ತೋರಿದಾರ ನನಗೆ ಅರ್ಜಿ ಕೊಡಲಿ, 24 ಗಂಟೆಯಲ್ಲಿ ನಾನು ಆ್ಯಕ್ಷನ್ ತೊಗೊಳ್ತೀನಿ. ಸತ್ಯಾಸತ್ಯತೆ ಪರಿಶೀಲಿಸಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಅಥವಾ ಸಂಬಂಧಪಟ್ಟ SP ಅಥವಾ DYSP ಅಥವಾ ಅಡಿಷನಲ್ SP ಅವ್ರ ಹತ್ರ ಕಾನೂನು ಪ್ರಕಾರ ಪ್ರತಿಭಟನೆಗೆ ಅನುಮತಿ ಪಡಿಬೇಕು. ಅನುಮತಿ ಪಡೆದು ಪ್ರತಿಭಟನೆಯನ್ನು ಅವರು ಮಾಡಬಹುದು.